ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಗೇಟ್ ಫ್ರೆಂಡ್ಸ್, ಇದು ಶಾರ್ಪ್ 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 ಗೇಟ್ ಫ್ರೆಂಡ್ಸ್. ಇದು ಇದು ಬೋರ್ಡ್ ಬಂದ್ಬಿಟ್ಟು ಅಲ್ಲಿ ಅಲ್ಲಿ ತೋರಿಸಿ ಸರ್, ಇದು ಆ ಅಂಗಡಿದು ವೇಸ್ಟ್ ಆಫ್ ಬಿದ್ದಿದ್ದು ಬೋರ್ಡ್ ಫ್ರೆಂಡ್ಸ್. ಇದು ನೋಟಿ ಸಣ್ಸಕ್ಕಿ ಅಂತ ತಂದು ಹಂಚಿರೋದು ಫ್ರೆಂಡ್ಸ್. ಇದೇನು ಹಳೆ ಇತಿಹಾಸ ಅಲ್ಲ, ಏನಿಲ್ಲ, ನೀವೇನು ಆ ಥರ ಫೀಲಿಂಗ್ ತೊಗೊಂಬಿಡಿ. ಇಲ್ಲಿ ಹಂಚಿದ್ರಲ್ಲ ಫ್ರೆಂಡ್ಸ್, ಇದು ಎ ಫೋರ್ ಶೀಟ್ ಫ್ರೆಂಡ್ಸ್, ಇದು ಅಳಿಸೋಗಿದೆ. ಅದು ಏನು ಅಂತಲ್ಲ ಶಾಸ್ತ್ರ, ಅದು ಲಿಪಿಗಳದು ಹಳೆ ಕಾಲದಲ್ಲಿ ಕೆತ್ತಿರೋದು ಫ್ರೆಂಡ್ಸ್. ಅದೇ ಇಷ್ಟೇ ಇಲ್ಲೇ ಸ್ಟಾರ್ಟಿಂಗಲ್ಲ ಇಷ್ಟೆಲ್ಲ ನಿಮಗೆ ಸಸ್ಪೆನ್ಸ್ ಎಲ್ಲ ಇರುತ್ತೆ. ನಾವು ಇವಾಗ ಹೋಗ್ತಿರೋದು ಸರ್ ಯಾವುದು ಯಾವ ಇವತ್ತು ನಾವು ಇರೋ ಬಂದಿರೋ ಜಾಗ, ನಾವು ಮಂಜರಾಬಾದ್ನ ತೋರಿಸ್ತಾ ಇದ್ದೀವಿ. ಫೋರ್ಟು, ಆ ಫೋರ್ಟು ಹೈಕೋರ್ಟ ಇಲ್ಲ ಫೋರ್ಟ್ ಅನ್ನೋದು ಮುಂದೆ ಮೇಲ್ಗಡೆ ಹೋಗಿ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್. ಇದೆ ಫ್ರೆಂಡ್ಸ್ ದಾರಿ ಹೋಗೋದಾಗಿ, ಇದು ಗೇಟ್ ಹಾಕಿದ್ರೆ ಗೇಟ್ ತೆಗಿಯಲ್ಲ, ಹಿಂಗೆ ಕೂರ್ಕೋಬೇಕು. ತಪ್ಪ ಇರೋರು ಹಿಂಗೆ ಸ್ಟ್ರೈಟಾಗಿ ಬರೋಕ್ಕಾಗಲ್ಲ ಫ್ರೆಂಡ್ಸ್, ಹಿಂಗೆ ಬಂದರೆ ಹಿಂಗೆ ಸಿಗಾಕೊಳುತ್ತೆ, ಹಿಂಗೆ ಸೈಡಲ್ಲಿ ಬರಬೇಕು. ಆಮೇಲೆ ಏನು ನೋಡ್ತಾ ಇದೀರಲ್ಲ, ಇದು ಛತ್ರಿ, ಇದು ಅಲ್ಲಿ ಮ್ಯಾನುಫ್ಯಾಕ್ಚರ್ ಮೇಲಿದೆ, ಎಲ್ಲಿಂದ ತೋರಿಸ್ತೀನಿ ಫ್ರೆಂಡ್ಸ್. ಅದು ಮನ್ಸರಾಬಾದ್ ಕೋಟೆ ಸಕಲೇಶ್ಪುರದಲ್ಲಿ ದಟ್ಟ ಕಾನನದಿಂದ ಆವರಿಸಿಕೊಂಡ ಟಿಪ್ಪುವಿನ ಕಾಲದ ಪ್ರಾಚೀನ ಕೋಟೆ. ಹೆಸರು ಮನ್ಸರಾಬಾದ್ ಕೋಟೆ. ಶಿರಾಡಿ ಘಾಟ್ ರಸ್ತೆ ಸಂಚಾರವಿದ್ದಾಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಂದ ಹಾಸನ ಮಾರ್ಗವಾಗಿ ಬೆಂಗಳೂರಿಗೆ ಬರ್ತಿದ್ದವರು ಈ ಕೋಟೆಗೆ ಭೇಟಿ ನೀಡಿ ಮುಂದೆ ಹೋಗ್ತಿದ್ರು. ಸಕಲೇಶ್ಪುರದ ದೋಣಿಗಾಲ್ ಎಂಬ ಊರಿನ ಚಿಕ್ಕ ಗುಡ್ಡದ ಮೇಲೆ ಈ ಕೋಟೆ ಇದೆ. ಇದನ್ನೇರಲು 250 ಮೆಟ್ಟಿಲುಗಳನ್ನೇರಬೇಕು. ಇದರೊಳಗೆ ಅನೇಕ ಸುರಂಗ ಮಾರ್ಗಗಳಿದ್ವು ಅಂತ ಕೂಡ ಹೇಳ್ತಾರೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈ ಹೂವ ಡೈನೋಸರಸ್ ಇತ್ತಲ್ಲ ಫ್ರೆಂಡ್ಸ್, ಅವಾಗಿದ್ದೀವಿ ಫ್ರೆಂಡ್ಸ್. ಇದು ಡೈನೋಸರಸ್ ಕಿವಿಗೆ ರಾಜರು ಹೂವು ಮುಡಿಸ್ತಾ ಇದ್ರು ಫ್ರೆಂಡ್ಸ್. ಇದು ಹೂವು ಎಲ್ಲಿಂದ ಬರುತ್ತೆ ಅಂದರೆ ಸರ್ ಇಲ್ಲಿ ಸರ್ ಮುಂದೆ ಬನ್ನಿ, ಇಲ್ಲಿ ನೋಡಿ ಫ್ರೆಂಡ್ಸ್, ರೂಟ್ ಇದೆಯಲ್ಲ ಫ್ರೆಂಡ್ಸ್, ರೂಟಿಂದ ಬರೋದೇ ಹೂವು ಇದೆ ಫ್ರೆಂಡ್ಸ್. ಹೂವು ಹಾಂ, ಡ್ರ್ಯಾಗನ್ ಫ್ಲವರ್ ಫ್ರೆಂಡ್ಸ್. ಇದು ಡೈನೋಸರಸ್ ಕಿವಿಗೆ ಹಿಂಗೆ ಹಿಂಗೆ ಇಡ್ತಾ ಇದ್ರು ಫ್ರೆಂಡ್ಸ್, ಹಿಂಗೆ ಹಿಂಗೆ ಇಡ್ತಾ ಇದ್ರು. ಸೊ ಅವಾಗ ಇಡ್ತಿದ್ರು. ಈ ಕೋಟೆ ನಿರ್ಮಿಸಿದ್ದು ಒಬ್ಬ ಫ್ರೆಂಚ್ ವಾಸ್ತುಶಿಲ್ಪಿ. 1892 ಟಿಪ್ಪು ಮನ್ಸರಾಬಾದ್ ಕೋಟೆಯನ್ನ ನಿರ್ಮಿಸಿದ. ಈಸ್ಟ್ ಇಂಡಿಯಾ ಕಂಪನಿ ಆಗ ಟಿಪ್ಪುವಿನೊಂದಿಗೆ ಸಮರಕ್ಕಿಳಿದಿತ್ತು. ಬ್ರಿಟಿಷ್ ವಿರೋಧಿಯಾಗಿದ್ದ ಫ್ರೆಂಚ್ ಇಂಜಿನಿಯರ್ಗಳು ಇದನ್ನು ಮಿಲಿಟರಿ ಸ್ಟೈಲ್ನಲ್ಲಿ ನಿರ್ಮಿಸಿದರು. ದಟ್ಟ ಮಂಚಿನಲ್ಲಿ ಈ ಕೋಟೆ ಮುಚ್ಚಿ ಹೋಗ್ತಿತ್ತು. ಫ್ರೆಂಡ್ಸ್ ಇವಾಗ 1500 ಇತಿಹಾಸ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಮುಂದೆ ಬನ್ನಿ ಫ್ರೆಂಡ್ಸ್. ಇದೆಲ್ಲ ನೋಡಿ ಫ್ರೆಂಡ್ಸ್, ರಾಜ ರಾಣಿ ಎಲ್ಲ ಅವಾಗ ಆಗಿನ ಕಾಲದಲ್ಲಿ ತಿಂದು ಬಿಸಾಕಿ ಜೋಳ ಫ್ರೆಂಡ್ಸ್. ಅದು ಇದು ಯೂಸ್ ಮೀ ಅಂತ ಮಾಡಿದ್ರು, ಅವ್ರಿಗೆ ಇಂಗ್ಲೀಷ್ ಬರಲ್ಲ ಅಂತ ಏನು ಬರ್ದಿಲ್ಲ ಫ್ರೆಂಡ್ಸ್ ಇದು. ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಇದೆಯಲ್ಲ ಪೋಲ್, ಇದು 3 ಕಬ್ಣ, ಈ ಕಬ್ಣ ಬಂದು ಲೋಹಗಳನ್ನ ಚಿನ್ನದ ಲೋಹ ಫ್ರೆಂಡ್ಸ್. ಇದು ಮಳೆ ಬಂದು ಪಾಚಿ ಕಟ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ಅಷ್ಟೇ. ಇದು ಇವರು ರಾಜರು ಎಂತ ಮಾಡಿದ್ರು ಅಂದರೆ ಕೈ ಹಿಂಗೆ ಹಿಡ್ಕೊಂಡು ಹಿಂಗೆ ಹೋಗುತ್ತೆ ಫ್ರೆಂಡ್ಸ್, ಸೇಮು ಈ ಕಡೆ ಬಂದರೆ ಲೆಫ್ಟು, ಆ ಕಡೆಯಿಂದ ಬಂದರೆ ರೈಟು ಫ್ರೆಂಡ್ಸ್. ಎಲ್ಲ ಫ್ರೆಂಡ್ಸ್ ಸೇಮ್ ಅಷ್ಟೇ ಫ್ರೆಂಡ್ಸ್, 3 ಇದೆ. ಇದು ವೈಟು, ಇದೊಂದು ಸ್ವಲ್ಪ 6-7 ಮಕ್ಕಳಿಗೆ, ಇದೊಂದು ಸ್ವಲ್ಪ ಇದು 1-2 ಮಕ್ಕಳಿಗೆ. ಎಷ್ಟು ಜನ ಸೂಪರ್ ಟ್ಯಾಲೆಂಟೆಡ್ ಬರ್ತಾರೆ ಅಂತ ಸಿಕ್ಕ ಅವರೆಲ್ಲ ಕೈ ನೋಡಿ ಫ್ರೆಂಡ್ಸ್, ಅದಕ್ಕೋಸ್ಕರನೇ ಫ್ರೆಂಡ್ಸ್ ಯೂಸ್ ಮಾಡಿರೋದು ಅದು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಕೋಟೆಗೆ ಕಾವಲಿಗೆ ಅಂತ ಸುಮಾರು ಎಷ್ಟು ಒಂದು 200-250 ವರ್ಷದ ಇತಿಹಾಸ ಇದೆ ಫ್ರೆಂಡ್ಸ್. ನನಗೆ ತೋರಿಸಿ ಫ್ರೆಂಡ್ಸ್, ನಾಯಿ ತೋರಿಸಿ ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ಸ್, ನಾ ಎಷ್ಟು ಚೆನ್ನಾಗಿ ಬಾಲ ಅಳ್ಳಾಡಿಸಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಈ ನಾಯಿ ವಿಶೇಷತೆ ಏನು ಗೊತ್ತಾ ಫ್ರೆಂಡ್ಸ್, ಬಿಸಿಲು ಬಂದರೆ ಶ್ಯಾಡೋ ಬೀಳುತ್ತೆ ಫ್ರೆಂಡ್ಸ್ ನಾಯಿಗದು, ಅದಕ್ಕೆ ಫ್ರೆಂಡ್ಸ್ ಅದೆಷ್ಟು ಶ್ಯಾಡೋ ಅಂತ ಹೆಸರು ಇಟ್ಟಿದ್ದೀನಿ. ಅಲ್ಲ ಫ್ರೆಂಡ್ಸ್ ಶ್ಯಾಡೋ, ನಿಮ್ಗೆ ಇನ್ನೊಂದು ಅದ್ಭುತ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿದೆಯಲ್ಲ ಈ ನೀರು, ಇದೇನು ಗೊತ್ತಾ ಫ್ರೆಂಡ್ಸ್, ಮೇಲ್ಗಡೆಯಿಂದ ವಾಟರ್ ಲೀಕೇಜ್ ಆಗ್ತಿದೆ ಫ್ರೆಂಡ್ಸ್. ಅದೇ ಜೋಗ್ ಫಾಲ್ಸು, ಚಿಕ್ಕದು ಮಿನೇಚರ್ ವರ್ಷನ್ ಫ್ರೆಂಡ್ಸ್ ಇದು. ಟಿಪ್ಪು ಸುಲ್ತಾನ್ ಈ ಕೋಟೆಯಲ್ಲಿರ್ತಿದ್ದ ಅಂತ ಹೇಳ್ತಾರೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48 ಈ ಕೋಟೆ ಬರುತ್ತೆ. ಸಕಲೇಶ್ಪುರದಿಂದ 10 ಹಾಗೂ ಹಾಸನದಿಂದ 37 ದೂರದಲ್ಲಿದೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇಲ್ಲೇ ಇಲ್ಲೇ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್, ಎಂತ ಐತಿಹಾಸಿಕ ಕೋಟೆ. 250 ವರ್ಷದ ನಾಯಿ ನೋಡಿದ್ರಿ, ಆಮೇಲೆ ಕೋಟೆ ಎಲ್ಲ ತೋರಿಸಿದ್ರಿ, ಮೇಲ್ಗಡೆ ಹೊಂಡ ಅದೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ಅಲ್ಲೇ ತೊಳ್ಕೊತಾ ಇದ್ದಿದ್ದು ಅವರೆಲ್ಲ, ಫೇಸ್ ಎಲ್ಲ ಅಲ್ಲೇ ತೊಳಿತಾ ಇದ್ದಿದ್ದು, ಕೈ ಕಾಲು ಎಲ್ಲ ಅಲ್ಲಿ ತೊಳ್ಕೊತಿದ್ರು. ಅದಾದ್ಮೇಲೆ ಹಿಂಗೆ ಫ್ರೆಂಡ್ಸ್ ಇಲ್ಲಿ ಬರ್ತಿದ್ದಲ್ಲ ಫ್ರೆಂಡ್ಸ್, ಇದು ನೀರು ಜಾರ್ಕೊಂಡು ಹೋಗ್ತಿದ್ದಲ್ಲ ಫ್ರೆಂಡ್ಸ್, ಅದು ಎಲ್ಲೂ ಹೋಗಲ್ಲ, ಡೈರೆಕ್ಟು ಡ್ರೈನೇಜ್ಗೆ ಹೋಗುತ್ತೆ ಫ್ರೆಂಡ್ಸ್, ಅದು ಡ್ರೈನೇಜ್ಗೆ ಹೋಗುತ್ತೆ. ಆಮೇಲೆ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ತೋರಿಸಿ ಸರ್,
ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಲಾಗಿದೆಯಲ್ಲ ಅದು ಮಣ್ಣು ಕುಸ್ತಿದೆಯಲ್ಲ, ಅದು ನಾವು ಸಾಕಿದ್ದು ಡೈನೋಸರಸ್ ಎಲ್ಲ ಚಾರಬಂಡಿ ಆಡ್ತಿದ್ರು ಫ್ರೆಂಡ್ಸ್. ಇವಾಗ ನಾವು ರೋಡ್ ಅಂತ ಮಾಡಿದ್ದಾರೆ, ಇದಾಗ್ತಿದೆ. ಸೊ ಇದೇ ಥರ ಇನ್ನೊಂದು ಪ್ಲೇಸ್ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.